ಬಜೆಟ್ ಮೇಲೆ ಮುಂಗಡ ಪತ್ರದ ಮೇಲೆ ಸೋಮವಾರ ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಫಸ್ಟ್ ಟೈಮ್ ಶಾಸಕರಿಗೆ ಮಾತ್ರ ಮಾತಾಡೋ ಅವಕಾಶ, ತಾವೆಲ್ಲರೂ ಕೂಡ ತಯಾರಾಗಿ ಬನ್ನಿ. ಅದನಂತರ ನಾಲ್ಕು ದಿವಸ ಟೈಮ್ ಇದೆ, ಆವಾಗ ಸೀನಿಯರ್ಗೆ ಮಾತಾಡಲು ಅವಕಾಶ ಇದೆ. ರಾಜ್ಯಪಾಲರ ಭಾಷೆ ನಿಮ್ಮ ಎಲ್ಲ ಹಿರಿಯ ನಾಯಕರು ಎಲ್ಲ ಸಮಯ ನೋಡಿ ಆಯ್ತು ಸರಿ. ಈಗ ರಾಜ್ಯ ಆಯ್ತು ರಾಮಮೂರ್ತಿ ಅವರೇ ಸುರೇಶ್ ಸರ್ ರಾಜ್ಯಪಾಲ ಸುರೇಶ್ ಕೂತಲ್ಲೀಗ ಈಗ ಆಯ್ತು ಕೂತ್ಕೊಳ್ಳಿ ಕೂತ್ಕೊಳ್ಳಾಯ್ತು ಕೊಡ್ತಾನೆ ಸುರೇಶ್ ಅವರೇ ಶ್ರೀವಾಸ್ತವ್ ಅವ್ರು ಕೂತ್ಕೊಳ್ಳಿ. ಏ ನಾನು ಮಾತಾಡ್ ಕೇಳಿ, ನೀವು ಫಸ್ಟ್ ಮಾತಾಡ್ ಕೇಳಿ, ಮಾತಾಡ್ದಲ್ಲಿ ಕೇಳಿ ಆಯ್ತು ಮಾತಾಡ್ದ ನಾನು ಇಲ್ಲಿ ಮಾತಾಡ್ದ ಆಯ್ತು ನಾನು ಮಾತಾಡ್ದು ಕೇಳಿ ಚರ್ಚೆ ಮಾಡ್ಲಿಕ್ಕೆ ನೀವು ಮಾತಾಡ್ದು ಕೇಳಿ ಅವಕಾಶ ಕೊಡ್ಲಿಲ್ಲ. ಅಧ್ಯಕ್ಷರೇ ಇಲ್ಲಿ ಬಂದು ನೀವು ಧರಣಿ ಮಾಡಿ ಮತ್ತೆ ಗಮನ ಸಲ ಸೂಚನೆ ಕೇಳಿ. ಇಲ್ಲಿ ಬಾವಿಗೆ ಯಾರಿಗೆ ಬರ್ಲಿಕ್ಕೆ ಹೇಳಿ ನಿಮ್ಮ ಹತ್ರ ಶಾಸಕರಿಗೆ ಇಲ್ಲಿ ಏ ಸುರೇಶ್ ಕೂತ್ಕೊಂಡು ತಮಾಷೆ ಆಡ್ಬೇಡಿ ಸಭಾಧ್ಯಕ್ಷರು ನೋಡಿ ಸಮಯ ಆಯ್ತು. ಬಾವಿಗೆ ಬಂದ ಸಮಯ ಎಲ್ಲಿ ಸಿಗ್ತ ನಿಮ್ಗೆ ಗಮನ ಸೆಳೆ ಸೂಚನೆ? ಬಾವಿಗೆ ಬಂದು ಖುಷಿ ಆಗಿದೆಲ್ಲ ಬರ್ಲಿಕ್ಕೆ, ಬಾವಿಗೆ ಬಂದಾಗ ಗಮನ ಎಲ್ಲಿ ಸೂಚನೆ? ಅದು ರದ್ದಾಯ್ತಲ್ಲೇ ನಾನು ಅದು ನಿನ್ನೆ ರದ್ದಾಯ್ತು, ಹಾಗೆ ಹಾಗೆ ರದ್ದಾಯ್ತು. ಇವತ್ತು ಇವತ್ತು ಬರ್ತದೆ ಸೆಷನ್ ಎಲ್ಲ ಬರೀ ಧರಣಿ ಆಗೋತು. ಈಗ ಅವಕಾಶ ಕೊಟ್ರೆ ರೇವಣ್ ಅವ್ರು ಮಾತಾಡೋದು ನಮ್ಮ ತೆಂಗು ಬೆಳೆಗಾರರು ಸುರೇಶ್ ಈಗ ಅಲ್ಲ ಅವಕಾಶ ಕೊಡಲ್ಲ. ಆಯ್ತು ನೀವು ಕೂತ್ಕೊಂಡು ಹೇಳ್ದು ಕೇಳಿ ಮಾಡಿ, ನಾನು ಹೇಳುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅಧ್ಯಕ್ಷರೇ ಹೊಸ ಶಾಸಕರಿಂದ ರೇವ್ ಮಾಡ್ತಾ ಇದ್ದೀವಿ ಬಾವಿ ಅಧ್ಯಕ್ಷ ತಪ್ಪ ತಪ್ಪಲ್ಲ ಅಗಲಗಲ ಇಳಿಯೋದು ಶಾಸಕರುಗಳು ಬಂದಿದ್ದಾರೆ ಅಗಲಗಲ ಇಳಿಯೋದು ತಪ್ಪು. ಅಧ್ಯಕ್ಷರೇ ಅಧಿವೇಶನ ಟೈಮ್ ಕೊಡಿದ್ ಕೇಳ್ತೀರಾ? ಬಾವಿಗೂ ಇಳಿ ಶ್ರೀನಿವಾಸ್ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಒಂದೇ ತಾರೆ ಕೂತ್ಕೊಳ್ಳಿ ಶ್ರೀನಿವಾಸ್. ಅಲ್ಲ ಅಧ್ಯಕ್ಷ ಈಗ ನಿಮಿಷ ಈ ಕಡೆಯಿಂದ ಹೊಸ ಶಾಸಕರುಗಳು ತುಂಬಾ ಜನ ಆಯ್ಕೆ ಆಗಿ ಬಂದಿದ್ದಾರೆ. ಈಗಾಗಲೇ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಭಾಷಣ ಮಾಡಬೇಕು, ನಿಮ್ಮ ಹತ್ರ ಪಟ್ಟಿನ ಕಳಿಸ್ಕೊಟ್ಟಿದೆ. ಮತ್ತು ಎಲ್ಲ ಶಾಸಕರು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡಿದ್ದಾರೆ, ನಿನ್ನೆಯಿಂದನೂ ಕಾಯ್ತಾ ಇದ್ದಾರೆ. ದಯಮಾಡಿ ನಮ್ಮ ಕಡೆ ಒಂದು ಐದಾರು ಜನ ಹೊಸ ಶಾಸಕರು ಮಾತಾಡ್ತಾರೆ. ಓಕೆ ಬಜೆಟ್ನಲ್ಲೂ ಕೆಲವರು ಮಾತಾಡ್ತಾರೆ, ಇದರಲ್ಲೂ ಕೆಲವರು ಮಾತಾಡ್ತಾರೆ. ನಾವ್ಯಾರು ಸೀನಿಯರ್ಸ್ ಮಾತಾಡಲ್ಲ ಅಂತ ಅನ್ಕೊಳ್ತಾ ಇದೀವಿ. ಈಗ ಅವ್ರಿಗೆ ಅವಕಾಶ ಕೊಟ್ಟಂದ್ರೆ ನಮಗೆ ಕೊಡಿ, ತೊಂದರೆ ಇಲ್ಲ. ನಾನು ಮಾತಾಡ್ತೇನೆ ಮೊನ್ನೆ ಯಾಕೆ ಹೀಗೆ ಮಾಡ್ತ ಈಗ ನೋಡಿ ಆಯ್ ಒಂದು ನಿಮಿಷ ಮಾತಾಡಿ ಮುಗಿಸೆ ನಾನು. ಈಗ ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಕ್ಕಿದೆ, ಯಾರಿಗೆಲ್ಲ ಒಂದನೇ ಮಾತಾಡಬೇಕು ಇವತ್ತು ರಾತ್ರಿ ಒಂದು ಗಂಟೆ ಆದರೂ ಕೂಡ ನಿಮಗೆ ನಾನು ಟೈಮ್ ಕೊಡ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.